ನಾನಿವತ್ತೊಂದು ಕೋಕೋನಟ್ ಪುಡ್ಡಿಂಗ್ ಅಂತ ಮಾಡಲಿಕ್ಕೆ ರೆಡಿ ಮಾಡ್ತಾ ಇದ್ದೇನೆ ಇದು ಈಜಿ ಉಂಟು ಇದಕ್ಕೆ ಬಿರುದು ತೆಂಗಿನಕಾಯಿದ ಹಾಲು ಮತ್ತೆ ಕಾರ್ನ್ ಫ್ಲೋರ್ ಶುಗರ್ ಅಷ್ಟೇ ಮತ್ತೆ ಏನಿಲ್ಲ ನಾನು ಡೆಕೋರೇಷನ್ ಮಾಡಲಿಕ್ಕೆ ಸ್ವಲ್ಪ ಹಾಲಿನ ಪೌಡರ್ ಹಾಕಿದ್ದೀನಿ ಇಲ್ಲಿ ನೀವು ಕೋಕೋನಟ್ ಪೌಡರ್ ಹಾಕಬಹುದು ಇದು ಈಜಿ ಉಂಟು ಆದಷ್ಟು ಬೇಗ ಮಾಡುವ ರೆಸಿಪಿ ಇದು ಇದು ಪುಡ್ಡಿಂಗ್ ನೀವು ಸ್ವೀಟ್ ರೆಸಿಪಿ ಆಗಿ ಹೆಚ್ಚು ಸ್ವೀಟ್ ಇರೋದಿಲ್ಲ ಸ್ವಲ್ಪ ಶುಗರ್ ಹಾಕಿ ಮಾಡೋದು ಇದನ್ನು ನೀವು ಇದನ್ನು ಟ್ರೈ ಮಾಡಿ ನೋಡಿ ನಾವು ಇದು ಹೇಗೆ ಮಾಡೋದು ಅಂತ ನಿಮಗೆ ನಾನು ನಿಮಗೆ ತೋರಿಸಿ ಕೊಡ್ತೀನಿ ಇದರ ಹೆಸರು ಕೋಕೋನಟ್ ಪುಡ್ಡಿಂಗ್ ಅಂತ ನಾನೀಗ ಈ ರೆಸಿಪಿಯನ್ನು ಮಾಡ್ತೇನೆ ನಾನೀಗ ತೆಂಗಿನಕಾಯಿಯಿಂದ ಪುಡ್ಡಿಂಗ್ ಮಾಡೋದನ್ನ ಹೇಗೆ ಅಂತ ತೋರಿಸ್ತಾ ಇದ್ದೇನೆ ನಿಮಗೆ ಇದಕ್ಕೆ ನಾನು ನೋಡಿ ಕಾಯಿ ತಕೊಳ್ಳುವಾಗ ಕಾಯಿ ಹೆರಿಯುವಾಗ ಬ್ಲ್ಯಾಕ್ ಪೋರ್ಷನ್ ಅಂತ ಅಡಿ ಇದ್ದು ಅದನ್ನ ಹೆರಿಬಾರದು ಬಿಳಿದು ಮಾತ್ರ ತಕೊಳ್ಳಬೇಕು ನೀವು ಇದನ್ನು ಇದು ನಾನು ಒಂದು ಕಾಯಿ ತಕೊಂಡಿದ್ದೆ ಇದರ ಎರಡು ಲೋಟ ಉಂಟು ಕಾಯಿ ತುರಿ ಬಿಳಿದು ಮಾತ್ರ ಲಾಸ್ಟ್ ಕಪ್ಪು ಬರಬಾರದು ಆಗ ಕಲರ್ ಚೇಂಜ್ ಆಗ್ತದೆ ನಮ್ಮದು ಪುಡ್ಡಿಂಗ್ ಇದ್ದು ಇರದು ನಾನೀಗ ಉಗುರು ಬೆಚ್ಚಗಿನದ್ದು ಒಂದೂವರೆ ಲೋಟ ನೀರು ಹಾಕಿ ಇದರದ್ದು ಕಾಯಿ ಹಾಲು ತೆಗಿತೇನೆ ಮಿಕ್ಸರ್ ತೆಗೆದು ತಂದು ತೋರಿಸ್ತೇನೆ ನಿಮಗೆ ನೋಡಿ ಮಿಕ್ಸಿಗೆ ಹಾಕ್ತೇನೆ ಉಗುರು ಬೆಚ್ಚಗಿನ ನೀರು ಹಾಕಿ ಮಾಡಬೇಕು ಆಗ ಕಾಯಿ ಹಾಲು ಬೇಗ ಒಳ್ಳೆ ಬರ್ತದೆ ಕಾಯಿ ಹಾಲು ಅದಕ್ಕೆ ಉಗುರು ಬೆಚ್ಚಗಿನ ನೀರು ಹಾಕೋದು ನನಗೆ ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತರ್ತೇನೆ ನುಣ್ಣಗೆ ಗ್ರೈಂಡ್ ಮಾಡಿ ತರಬೇಕು ನಾನೀಗ ನೋಡಿ ಇದನ್ನು ಇದರಲ್ಲಿ ಹಾಲು ಸೋಸೋದ್ರಲ್ಲಿ ಇದರದ ಹಾಲು ತೆಗಿಬೇಕು ಈಗ ನುಣ್ಣಗೆ ಅರ್ತಾನಿದ್ದೇನೆ ಇನ್ನೇನು ನೀರು ಹಾಕಲಿಕ್ಕೆ ಏನಿಲ್ಲ ಒಂದೇ ಸಲದ ಹಾಲು ತೆಗೆದು ಸೈ ಇದನ್ನು ಹಾಲು ತೆಗೆದು ನಾನೀಗ ತೋರಿಸ್ತೇನೆ ಹಾಲು ಇದೇ ಥರ ಫುಲ್ಲು ಇದನ್ನು ಹಾಲನ್ನು ಹಿಂಡಬೇಕು ನೀವು ಈ ಥರ ಅದರಲ್ಲಿ ಬಟ್ಟೆಯಲ್ಲಿ ಹಿಂಡ್ಬೋದು ಹಾಲನ್ನು ನಾನೀಗ ಕಾಯಿ ಹಾಲು ತೆಗೆದು ನೋಡಿ ಒಂದು ಅರ್ಧ ಲೀಟ್ರ್ ಆಗುವಷ್ಟು ಕಾಯಿ ಹಾಲು ಬಂತು ಒಂದೇ ಸಲದ್ದು ಇದು ಭಾರಿ ಈಸಿ ಉಂಟು ನಿಮಗೆ ಮಾಡಲಿಕ್ಕೆ ಏನು ಕಷ್ಟ ಇಲ್ಲ ಇದಕ್ಕೆ ನಾನೀಗ ಸ್ವೀಟ್ ಬೇಕಲ್ಲ ನಾನೊಂದು 5 ಟೇಬಲ್ ಸ್ಪೂನು ಶುಗರ್ ತಂದಿದ್ದೇನೆ ಇದಕ್ಕೆ ಹಾಕಿ ಇನ್ನಿದೇನು ಏನಿಲ್ಲ ಎಲ್ಲ ಶುಗರ್ ಹಾಕೋದು ನಾನು ಕಾರ್ನ್ ಫ್ಲೋರ್ ಹಾಕ್ತೇನೆ ಇದಕ್ಕೆ 5 ಟೇಬಲ್ ಸ್ಪೂನ್ ಕಾರ್ನ್ ಫ್ಲೋರ್ ಹಾಕ್ತೇನೆ ಇದು 5 ಟೇಬಲ್ ಸ್ಪೂನ್ ಉಂಟು ಇದನ್ನು ಇದಕ್ಕೆ ಹಾಕಿ ಇದಕ್ಕೆ ಚೆಂದ ಮಾಡಿ ಕಲಸಿ ನಾವು ಕುದಿಲಿಕ್ಕೆ ಇಡೋದು ಅಷ್ಟೇ ಇದು ಕುದ್ದಾದ ನಂತರ ನಾವು ಇದನ್ನೊಂದು ತಣಿದ ನಂತರ ಒಂದು ಪಾತ್ರೆಗೆ ಹಾಕಿ ತಣಿದ ನಂತರ ಫ್ರಿಜ್ಜಲ್ಲಿ 3 ಗಂಟೆ ಫ್ರೀಜರಲ್ಲಿ ಅಲ್ಲ ಫ್ರಿಜ್ಜಲ್ಲಿ 3 ಗಂಟೆ ಸೆಟ್ ಆಗಲಿಕ್ಕೆ ಇಡಬೇಕು ಇದನ್ನು ಆಗ ನಮಗೆ ತೆಂಗಿನಕಾಯಿ ಪುಡ್ಡಿಂಗ್ ರೆಡಿ ಆಗ್ತದೆ ಮೇಲೆ ಬೇಕಾದರೆ ನೀವು ಡ್ರೈ ಫ್ರೂಟ್ಸು ಹಾಕ್ಬೋದು ಆಪ್ಷನಲ್ ಏಲಕ್ಕಿ ಪುಡಿಯೆಲ್ಲ ಹಾಕ್ಬೋದು ನಾನು ಅದರ ಟೇಸ್ಟ್ ಹೋಗ್ತದೆ ನಾನು ಏನು ಏಲಕ್ಕಿ ಪುಡಿ ಏನು ಹಾಕೋದಿಲ್ಲ ನೀವು ಬೇಕಾದ್ರೆ ಏಲಕ್ಕಿ ಪುಡಿ ಹಾಕ್ಬೋದು ಡ್ರೈ ಫ್ರೂಟ್ಸ್ ಹಾಕು ನಾನು ಮೇಲೆ ಒಂಚೂರು ಪಿಸ್ತಾ ಹಾಕ್ತೇನೆ ಅದು ನನಗೆ ಮಾಡಿ ನಿಮಗೆ ಮತ್ತೆ ತೋರಿಸ್ತೇನೆ ಈಗ ಇದನ್ನು ಚೆಂದ ಮಾಡಿ ಕಲಸಬೇಕು ಮಾತ್ರ ಕುದಿಲಿಕ್ಕೆ ಇಡುವಾಗ ಕೈ ಬಿಡದೆ ಮಾತ್ರ ಕುದಿಸ್ಬೇಕು ಅಷ್ಟೇ ಇರೋದು ಇಷ್ಟೇ ಇದರಲ್ಲೆಲ್ಲ ಕಲಸಿ ನಾವು ಫ್ರಿಜ್ ಗ್ಯಾಸ್ ಮೇಲೆ ಇಟ್ಟರೆ ಒಲೆ ಮೇಲೆ ಇಟ್ಟರೆ ಗಟ್ಟಿ ಇದಾಗೋದಿಲ್ಲ ಮುದ್ದೆ ಮುದ್ದೆ ಆಗೋದಿಲ್ಲ ಈಗ ಇಲ್ಲೆಲ್ಲ ಕರಡಿ ಆಯಿತು ನೋಡಿ ಕಾರ್ನ್ ಫ್ಲೋರು ಶುಗರ್ ಎಲ್ಲ ಒಳ್ಳೆ ರೀತಿ ಕರಗಿತು ಈಗ ನಾವು ಗ್ಯಾಸಲ್ಲಿ ಇದನ್ನು ಕುದಿಲಿಕ್ಕೆ ಇಡುವ ನಾನೀಗ ಗ್ಯಾಸಲ್ಲಿ ಇದನ್ನು ಕುದಿಲಿಕ್ಕೆ ಇಡ್ತಾ ಇದ್ದೇನೆ ಮಾತ್ರ ಕೈ ಮಾತ್ರ ಮುಗಿಸ್ತಾನೆ ಇರಬೇಕು ಕೈ ಬಿಡಬಾರ್ದು ತಳ ಹಿಡಿತದೆ ಈ ಥರ ಮುಗಿಸ್ತಾನೆ ಇರಬೇಕು ಇದು ಭಾರಿ ಈಸಿ ರೆಸಿಪಿ ನೀವು ತೆಂಗಿನ ಇದು ಕಾಯಿ ಇದ್ದು ತೆಂಗಿನಕಾಯಿದು ಗಿಣ್ಣು ಅಂತಲೇ ಹೇಳ್ಬೋದು ಇದಕ್ಕೆ ಪುಡ್ಡಿಂಗ್ ಅಂತಲೇ ಹೇಳ್ಬೋದು ಇದೇ ಥರ ಮೀಡಿಯಮ್ ಇದರಲ್ಲಿ ಗ್ಯಾಸಲ್ಲಿ ಇಟ್ಟಿದ್ದೇನೆ ನಾನು ಹೈ ಫ್ಲೇಮಲ್ಲಿ ಇಟ್ಬೇಡಿ ಗ್ಯಾಸನ್ನು ಮೀಡಿಯಮಲ್ಲಿ ಇಡೀರಿ ಇದೇ ಥರ ಕೈ ಆಡಿಸನೇ ತಿರುಗಿಸ್ತಾನೆ ಇರಬೇಕು ನೋಡಿ ದಪ್ಪ ಆಯ್ತಿದ್ದು ನಾನೀಗ ಗ್ಯಾಸ್ ಆಫ್ ಮಾಡ್ತೇನೆ ನೋಡಿ ಈ ಥರ ದಪ್ಪಕ್ಕೆ ಬೀಳಬೇಕು ನೀವು ಇದರಲ್ಲಿ ನೋಡುವಾಗ ಹಿಂದ್ಗಡೆ ಇದು ಈ ಥರ ಬಂದಿರಬೇಕು ನೋಡಿ ಈಗ ಮಾಡುವಾಗ ಇದು ಇಷ್ಟು ಆದರೆ ಕುದಿ ಬಂದರೆ ಸಾಕು ಇದನ್ನು ನಾನೀಗ ಫ್ರಿಜ್ಜಲ್ಲಿ ಇಡಲಿಕ್ಕೆ ಒಂದು ಮೋಲ್ಡಿಗೆ ಶಿಫ್ಟ್ ಮಾಡ್ತೇನೆ ಇದನ್ನು ನಾನು ಇದಕ್ಕೆ ಎಂಥದ್ದು ಹಾಕಲಿಲ್ಲ ಪ್ಲೇನ್ ಮಾಡಿದ್ದು ನೀವು ಬೇಕಿದ್ರೆ ಈಗ ಪಿಸ್ತಾ ಬಾದಾಮು ಕ್ಯಾಶು ಎಲ್ಲ ಹಾಕ್ಬೋದು
ಈಗ ನಾನು ಏನು ಹಾಕ್ತಾ ಇಲ್ಲ. ಈಗ ನಾನು ಇದನ್ನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತೇನೆ. ಈಗ ನಾನು ಈ ಪಾತ್ರೆ ಶಿಫ್ಟ್ ಮಾಡೋ ಮೊದಲು ಇದಕ್ಕೆ ಸ್ವಲ್ಪ ಗ್ರೀಸ್ ಮಾಡ್ತೇನೆ. ನಾನು ಬ್ರಷಲ್ಲಿ ಗ್ರೀಸ್ ಮಾಡಿ ಎಲ್ಲ ಪಾತ್ರೆ ಫುಲ್ ಗ್ರೀಸ್ ಮಾಡ್ತೇನೆ ತುಪ್ಪದಲ್ಲಿ. ಆಗ ನಮಗೆ ತೆಗಿಲಿಕ್ಕೆ ಈಸಿ ಆಗ್ತದೆ, ಏನು ತೊಂದರೆ ಆಗೋದಿಲ್ಲ ಹೇಳಿದ್ ನಾನು. ತಣ್ಣಿದ ನಂತರ ಫ್ರಿಜ್ಜಲ್ಲಿ, ಫ್ರೀಸರಲ್ಲಿ ಅಲ್ಲ ಫ್ರಿಜ್ಜಲ್ಲಿ ಇಡೋದು. ನೋಡಿ ಎಷ್ಟು ಈಸಿ ಉಂಟಿದ್ದು ರೆಸಿಪಿ, ಏನು ಕಷ್ಟ ಇಲ್ಲ, ಯಾರಿಗೂ ಮಾಡ್ಬೋದು. ನೀವು ನಿಮಗೆ ಬೇಕಾಗುವ ಡ್ರೈ ಫ್ರೂಟ್ಸ್ ಬೇಕಾದರೆ ಹಾಕ್ಬೋದು. ನಾನು ಕ್ಲೀನ್ ಮಾಡಿ ತೋರಿಸಿದ್ದೀಗ ನಾನು ಇದಕ್ಕೆ ಹಾಕ್ತೇನೆ. ಖಾಲಿ ನಾನು 5 ಟೇಬಲ್ಸ್ಪೂನ್ ಕಾರ್ನ್ಫ್ಲೋರ್ ಮಾತ್ರ ಹಾಕಿದ್ದು, 5 ಟೇಬಲ್ಸ್ಪೂನ್ ಶುಗರ್ ಹಾಕಿದ್ದು. ಶುಗರ್ ನಿಮಗೆ ಹೇಗೆ ಬೇಕು ಸ್ವೀಟ್ ಆ ಥರ ಅಡ್ಜಸ್ಟ್ಮೆಂಟ್ ಮಾಡ್ಬೋದು. ನಾನು ಹೆಚ್ಚು ಶುಗರ್ ಹಾಕಲಿಲ್ಲ. ತೆಂಗಿನಕಾಯಿ ಹಾಲಲ್ಲಿ ಸ್ವೀಟ್ನೆಸ್ ಇರ್ತದೆ. ಈಗ ನಾವು ಜಸ್ಟ್ ಇದನ್ನು ಪ್ಯಾಕ್ ಮಾಡೋ ಸೆಟ್ ಆಗಲಿಕ್ಕೆ. ಇದು ತಣಿದ ನಂತರ ಫ್ರಿಜ್ಜಲ್ಲಿ 3 ಅವರ್ಸ್ ಇಟ್ಟು ನಾನು ನಿಮಗೆ ತೋರಿಸ್ತೇನೆ. ನೋಡಿ ಈಗ ಕೋಕೋನಟ್ ಪುಡ್ಡಿಂಗ್ ಈ ಥರ ರೆಡಿಯಾಗಿದೆ. ನಾನು 3 ಗಂಟೆ ಫ್ರೀಜರಲ್ಲಿ ಇಟ್ಟು ತೆಗೆದಿದ್ದೇನೆ. ಇದಕ್ಕೆ ನಾನು ಪಿಸ್ತಾ ಹಾಕಿದ್ದದು ಚೆಂದ ತೋರಲಿ ಅಂತ. ಯಾವ ಡ್ರೈ ಫ್ರೂಟ್ಸ್ ಹಾಕ್ಬೋದು ಅದರ ಮೇಲೆ ನೀವು ಒಂಚೂರು ಮತ್ತು ಸ್ವಲ್ಪ ಟೇಸ್ಟಿಗೆ ಹೇಳುದು ನಾನು. ನೀವು ಕೋಕೋನಟ್ ಪೌಡ್ರ್ ಬರ್ತದಲ್ಲ ಅದನ್ನು ಹಾಕಿದ್ರೂ ಆಗ್ತದೆ, ಇಲ್ಲದ ಹಾಲಿನ ಪುಡಿ ಹಾಕಿದರೂ ಆಗ್ತದೆ. ನಾನೀಗ ಹಾಲಿನ ಪುಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಹಾಲಿನ ಪುಡಿಯನ್ನು ಸ್ಪ್ರಿಂಕಲ್ ಮಾಡ್ತೇನೆ ಇಷ್ಟೇ, ಮತ್ತೇನು ಹೆಚ್ಚು ಹಾಕೋದು ಬೇಡ. ಈ ಥರ ನೋಡಿ ನಾನೆಲ್ಲ ಹಾಲಿನ ಪುಡಿಯನ್ನು ಸ್ಪ್ರಿಂಕಲ್ ಮಾಡಿದೆ. ಇದು ನೋಡಿ ಈಗ ಯಾವ ಥರ ತೋರ್ತದೆ ಅಂತ. ಇಲ್ಲಿಗೆ ಕೋಕೋನಟ್ ಪುಡ್ಡಿಂಗ್ ರೆಡಿ ಆಗ್ತದೆ. ನಾನು ಈಗ ಕಟ್ ಮಾಡಿ ತೋರಿಸ್ತೇನೆ. ನೋಡಿ ಕೋಕೋನಟ್ ಪುಡ್ಡಿಂಗ್ ಹೇಗೆ ಆಗಿದೆ ನೋಡಿ, ಎಷ್ಟು ಹಣ್ಣು ಅಲ್ಗಾಡ್ತದೆ ಹೇಗೆ ನೋಡಿ. ಈ ಥರ ಕೋಕೋನಟ್ ಪುಡ್ಡಿಂಗ್ ರೆಡಿ ಆಗ್ತದೆ. ಎಲ್ಲ ನನ್ನ ವ್ಯೂವರ್ಸಿಗೂ ಎಲ್ಲ ನನ್ನ ಸಬ್ಸ್ಕ್ರೈಬರಿಗೂ ಥ್ಯಾಂಕ್ ಯು. ನನ್ನ ವಿಡಿಯೋನ ಆದಷ್ಟು ನೀವು ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು.